ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಡೆಪಾಸಿಟರ್ಸ್ ಆಫ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಜಾರಿಗೆ ಬಂತು. ಜಾರಿಗೆ ಬಂದಾಗ ನಿಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಆ್ಯಂಬಿಡೆಂಟ್ ಮತ್ತು IMA ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನೀವು ತುಂಬ ಅದೃಷ್ಟವಂತರು. ಯಾಕೆ ಅಂತೇಳಿದ್ರೆ ಆ್ಯಂಬಿಡೆಂಟ್ ಪ್ರಕರಣ ರಿಪೋರ್ಟ್ ಆಗೋಷ್ಟೊತ್ತಿಗೆ ನಮ್ಮ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಇದರಲ್ಲಿ ಇಂಟರ್ಫಿಯರ್ ಆದರು. ಅವ್ರದ್ದೇ ಗೌರ್ಮೆಂಟ್ ಇದ್ದಿದ್ದರಿಂದ ಅವರು ಸ್ವಲ್ಪ ಇಮಿಡಿಯೇಟ್, ನಾನು ಇಮಿಡಿಯೇಟ್ ಆ್ಯಕ್ಷನ್ ಅಂತ ಹೇಳಲಿಕ್ಕೆ ಬರೋಲ್ಲ, ಅವ್ರು ಗಮನಕ್ಕೆ ಬಂದ ತಕ್ಷಣ ಆ್ಯಕ್ಷನ್ ತೊಗೊಂಡ್ರು. ಬಟ್ IMA ಪ್ರಕರಣದಲ್ಲಿ ಕ್ರಮನ ಆ್ಯಕ್ಷನ್ಸ್ನ ಕ್ವಿಕ್ಕಾಗಿ ತೊಗೊಂಡ್ರು. IMA ಪ್ರಕರಣದಲ್ಲಿ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ರು, ಮತ್ತು ಅದರಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗುಂಟು, ಮಾನ್ಯ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಡಿವಿಷನ್ ಬೆಂಚಿಗೆ ಹೇಗೆ ಏನು ಚೀಫ್ ಜಸ್ಟಿಸ್ ಇದ್ದಾರೆ, ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಇದ್ದಾರೆ, ಅವರು ತುಂಬ ಬುದ್ಧಿವಂತರು, ತುಂಬ ನಾಲೆಡ್ಜಬಲ್ ಪರ್ಸನ್. ಅವರು ಬಾಂಬೆ ಹೈಕೋರ್ಟಿಂದ ಬಂದವರು. ಬಾಂಬೆ ಹೈಕೋರ್ಟಲ್ಲಿ ಅವರಿದ್ದಾಗ ಇಂಥ ಪ್ರಕರಣ ಅವರು ಹ್ಯಾಂಡಲ್ ಮಾಡಿ ಅವರಿಗೆ ತುಂಬ ಅನುಭವ ಉಂಟು. ನಿಮ್ಮ ಅದೃಷ್ಟ ನಿಮ್ಮ ಪ್ರಕರಣದಲ್ಲಿ ಅವರು ಈ ಕೇಸನ್ನ ಮಾನಿಟರ್ ಮಾಡ್ತಿದ್ದಾರೆ. ಅವರು ಪ್ರತಿಯೊಂದು ಸ್ಟೇಜಲ್ಲೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ ಗೌರ್ಮೆಂಟ್ಗೆ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಅವ್ರು ಮಾಡ್ತಾ ಇರೋದನ್ನು ಅವ್ರು ಮಾನಿಟರ್ ಮಾಡ್ತಿದ್ದಾರೆ. ಅದು ನಿಮ್ಮ ಅದೃಷ್ಟ. ಬಹುತ್ ಲೋಕ್ ಕ್ಯಾನ್ಸರ್ ಪೇಷಂಟ್ಸ್, ಆಕ್ಸಿಡೆಂಟ್ ವಿಕ್ಟಿಮ್ಸ್, ಶಾದಿ ಐಸೆ ಐಸೆ ಮುಷ್ಕಿಲ ಪೈಸೆ ಮೆಹನತ್ ಸೆ ಕಮಾಕೆ ಯೇ ಚೋರ್ಕೆ ಗಿರ್ಬಾನ್ ಮೇ ರಖ್ ದಿಯೆ ಔರ್ ಆಪ್ ಯೋ ಇಸ್ಲಿಯೆ ರಖೆ ಕೆ ಸಿಯಾಸತ್ದಾನ ಜೊ ಉನ್ಸೆ ಬಡೆ ಡಕಾಯಿಟ್ ಹಮಾರೆ ಚಂದ್ ಉಲಮಾ ಉನ್ಸೆ ಭಿ ಬಡೆ ಡಕಾಯಿಟ್ ಆಪ್ ಲೋಗೋಂ ಕೋ ಮಿಸ್ಲೀಡ್ ಕರೆ ವೋ ಏಕ್ ಶೇರ್ ಥಾ ಹಜಾರೋ ಸಾಲ ನರ್ಗಿಸ್ ಅಪ್ನೆ ಬೇನೂರಿ ಪೇ ರೋತಿ ರಹಿ ಬಡೀ ಹಿ ಮುಷ್ಕಿಲ್ ಸೆ ಪೈದಾ ಹೋತೆ ಚಮನ್ ಮೇ ದೀದಾರೆ ವಾರ ಪೈದಾ ಹಮಾರೆ ಕಮ್ಯುನಿಟಿ ಮೇ ಐಸಾ ಕೋಹಿ ಭಿ ನಿಗೇವಾನ್ ಸಿಯಾಸತ್ದಾನ್ ಮುಹಾಫಿಜ್ ರಹಬಾರ್ ನಹೀ ಹುವಾ ಜೊ ಹಮನಾ ಸಹಿ ಡೈರೆಕ್ಷನ್ ದಿಖಾ ಸಕೆ ಉಸ್ಕಾ ನತೀಜಾ ಹೈ ಯೇ ಆಜಕಲ್ ತೋ ಆಸಾನ್ ಹೈ ಸೋಶಲ್ ಮೀಡಿಯಾ ಮೇ ಜಾವ್ ಔರ್ ಆಪ್ಕೋ ಮಾಲೂಮ್ ಹೋ ಜಾತಾ ಹೈ ಕಿ ಕ್ಯಾ ಹೋ ರಹಾ ಹೈ ಬೋಲ್ ಕೆ ಖುದಾ ಕೆ ವಾಸ್ತೆ ಕೋಹಿ ಹರಾಮ್ ಕರಾಯ್ ಹಲಾಲ್ ಕರಾಯ್ ಉನ್ಕಿ ಬಾತ್ ಮತ್ ಮಾನೋ ಗುಮರಾ ಕರ್ರೆ ಆಪ್ ಲೋಗೋಂ ಕೋ ಆಪ್ ದೇಖೆ ನಾ ಮನ್ಸೂರ್ ಖಡಾ ಹೈ ಉಸ್ಕೆ ಬಾಜೂ ಕೋಹಿ ಉಲಮಾ ಥಾಲಿ ಮಾರ್ ರಹೆ ಹೈ ಔರ್ ವೋ ಜೊ ಚೋರ್ ಜೊ ಪೈಸೆ ಲೂಟೆ ಹೈ ಆಪ್ ಲೋಗೋಂ ಕೋ ವೋ ಭಿ ಎಲೆಕ್ಷನ್ಸ್ ಕೋ ಖಡ್ನೆ ಕಿ ಬಾತ್ ಕರ್ರೆ ಹೈ ಬಡಿ ಶರ್ಮನಾಕ್ ಬಾತ್ ಹೈ ಮೈ ಕಿಸಿ ಕಾ ನಾಮ್ ನಹೀ ಲೇತಾ ಕ್ಯೋಂಕಿ ಕೋಹಿ ಭಿ ಕ್ರಿಮಿನಲ್ ನಹೀ ಜಬ್ ತಕ್ ಉನ್ಕೋ ಕೋರ್ಟ್ ಕ್ರಿಮಿನಲ್ ನಹೀ ಬೋಲ್ತಾ ತೋ ಮೈ ಕಿಸಿ ಕೋ ಇಲ್ಜಾಮ್ ನಹೀ ದೇತಾ ಇಲ್ಜಾಮ್ ದೇ ಸಕತೆ ಹೈ ಲೇಕಿನ್ ಹಮೇ ಕನ್ವಿಕ್ಷನ್ ನಹೀ ಕರ್ ಸಕತೆ ಯಹಾಂ ನಹೀ ಕರ್ ಸಕತೆ ಜೂ ಪ್ರೋಸೆಸ್ ಆಫ್ ದ ಲಾ ಫಾಲೋ ಹೋನೆ ದೀಜಿಯೇ ಅಲ್ಲಾ ಸೆ ದುಆ ಕೀಜಿಯೇ ಕೆ ಜೋ ಭಿ ಚೋರ್ ಚಕೇರೆ ಆಪ್ ಲೋಗೋಂಕೋ ಲೂಟೆ ಹೈ ಉನ್ಕೋ ಉನ್ಕೋ ಸಜಾ ಮಿಲೆ ನಹೀ ತೋ ಖುದಾ ಕಾ ಬಾರ್ಗಾ ತೋ ಹೈ ಛೈ ಯೇ ಲೋಗ್ ಯೇ ಸಮಜ್ತೆ ಹೈ ಕಿ ಹಮೇಶಾ ಜೀತೆ ಹೈ ಬೋಲ್ ಕೆ ಮರ್ತೆ ನಾ ಏಕ್ ದಿನ ಅಲ್ಲಾ ಸೆ ಮಿಲ್ನಾ ಹೈ ನಾ ಇನ್ ಲೋಗೋಂಕೋ ಕ್ಯಾ ಕರೆಂಗೆ ಯೇ ದೌಲತ್ ಲೇಕೆ ಆಪ್ ಲೋಗೋಂಕಿ ಗರೀಬ್ ಲೋಗೋಂಕಿ ಕ್ಯಾನ್ಸರ್ ಪೇಷಂಟ್ಸ್ ಕಿ ಆಕ್ಸಿಡೆಂಟ್ ವಾಲೆಂಕಿ ಟುಟೆ ಮರೆ ಲೋಗೋಂಕಿ ಲೇಕೆ ಕ್ಯಾ ಕ್ಯಾ ಕರೆಂಗೆ ಹರಾಮಿ ಯೇ ಕಹಾಂ ಲೇ ಜಾಕೆ ರಖೆಂಗೆ ಅಪ್ನೆ ಖಬರ್ ಮೇ ಡಾಲ್ ಲೇಂಗೆ ಖಬರ್ ಮೇ ತೋ ನಹೀ ಆತಾ ಹೈ ಪೈಸಾ ಬೇಶರಮ್ ಕಹೆಂಗೆ ಖೈರ್ ಬಡಾ ಗುಸ್ಸಾ ಆತಾ ಹೈ ಕ್ಯಾ ಕರೂ ದೇಖೋ ಮೈ ತೋ ಕೋಯಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನಹೀ ಹೂಂ ಬಸ್ ಖಡ್ಕೆ ಆಪ್ ಲೋಗೋಂ ಕಾ ಸಾಥ್ ದೇ ಸಕತೆ ಹೈ ಔರ್ ನರೇಂದ್ರ ಸಾಹಬ್ ಜೊ ಹಮಾರೆ ದೋಸ್ತ್ ಹೈ ಜೋ ಆಕ್ಟಿವಿಸ್ಟ್ ಹೈ ಜೋ ಮೇರೆ ಬಡೇ ಪ್ಯಾರೇ ಬಡೇ ಬಡೇ ಖರೀಬ್ ದೋಸ್ತ್ ಮೇರೆ ಭಾಯಿ ರವಿ ಕಿಶನ್ ರೆಡ್ಡಿ ಜೊ ಜದ್ದೋ ಜಿಹದ್ ಕರ್ ರಹೆ ಹೈ ಆಪ್ ಮಜಾ ದೇಖಿಯೇ ಕೌನ್ ಕರ್ ರಹೆ ಹಮಾರೆ ಲಿಯೆ ಜದ್ದೋ ಜಿಹದ್ ಜೊ ಮಜಬಾನ್ ಸೆ ಉಠ್ ಉಠ್ ಕೆ ಇನ್ಸಾನಿಯತ್ ಇನ್ಸಾನಿಯತ್ ಕೆ ಲಿಹಾಜ್ ರಖೆ ಕರ್ ರಹೆ ಹೈ ಔರ್ ಹಮಾರೆ ಚೋರಾ ಹಮ್ನಾ ಹಿ ಡುಬಾ ದಿಯೆ ಆಪ್ ಇನ್ ಲೋಗೋಂ ಕಾ ಸಾಥ್ ದೀಜಿಯೇ ರವಿ ಕಿಶನ್ ರೆಡ್ಡಿ ಸಾಹಬ್ ನರೇಂದ್ರ ಜಿ ಅವರು ಉನ್ಕಿ ಪೂರಿ ಟೀಮ್ ಲಂಚ ಮುಕ್ತ ಕರ್ನಾಟಕ ಕಿ ಟೀಮ್ ಬಡಿ ಆಪ್ಕೆ ಲಿಯೆ ಮೆಹನತ್ ಕರಿ ಹಮ್ಮಿ ಉನ್ಕೆ ಸಾಥ್ ಹೈ ಮೈ ಯಹಾಂ ಕೋಯಿ ಸಿಯಾಸತ್ದಾನ್ ನಹೀ ಹಾಲಾಂಕಿ ಮೈ ಏಕ್ ಪೊಲಿಟಿಕಲ್ ಸ್ಟೇಟ್ ಕಾ ಏಕ್ ಪೊಲಿಟಿಕಲ್ ಪಾರ್ಟ್ ಕಾ ಲೀಡರ್ ಮಗರ್ ಉಸ್ಸೆ ಮುಜೆ ಕೋಯಿ ಯಹಾಂ ಇಸ್ ಮಂಚ್ ಪೇ ಮುಜೆ ಉಸ್ಸೆ ಕೋಯಿ ವಾಸ್ತಾ ನಹೀ ಹೈ ಮೈ ಆಪ್ಕೋ ಏಕ್ ಇನ್ಸಾನಿಯತ್ ಕೆ ತರೀಕೆ ಸೆ ಆಪ್ಕೋ ಜಿತ್ನಾ ಮೈ ಹೆಲ್ಪ್ ಕರ್ ಸಕ್ತಾ ಹೂಂ ಪೊಲೀಸ್ ಆಫೀಸರ್ಸ್ ಕೆ ಥ್ರೂ ಯಾ ಜುಡಿಷಿಯಲ್ ಪ್ರೋಸೆಸ್ ಮೇ ಯಾ ಕಿಸಿ ತರೀಕೆ ಸೆ ಕರ್ ಸಕ್ತಾ ಹೈ ತೋ ಮೈ ಆಪ್ಕೆ ಲಿಯೆ ಖಡಾ ಹೂಂ ಔರ್ ಸಬ್ಸೆ ಅಚ್ಚಿ ಬಾತ್ ಹೈ ಕೆ ಜಬ್ ಅಮಾನತ್ ಬ್ಯಾಂಕ್ ಶುಕ್ರಿಯಾ ಜಿ ಅಮಾನತ್ ಬ್ಯಾಂಕ್ ಜಬ್ ಡುಬಿ ಥಿ ಉಸೆ ಭಿ ಹಮಾರೇ ಹಿ ಲೋಗ್ ಲೋಚ್ ಕೆ ಖಾಯ್ ಥೆ ಆಪ್ಕೋ ಮಾಲೂಮ್ ಹೈ ಹವಸ್ಕೋರ್ ಕ್ಯಾನಿಬಾಲ್ಸ್ ಹೈ ಹಮಾರೇ ಲೋಗ್ ಸುಸ್ತೆ ಹಿ ನಹೀ ಹಮಾರಿ ಹಮಾರಿ ಗೋಶ್ ಔರ್ ಖೂನ್ ಪೆ ಪಲ್ ರಹೆ ಔರ್ ಹಮ್ ಉನ್ಕೋ ಖಾಂದೆ ಪೆ ಲೇಕೆ ಹಮ ಉನ್ಕೆ ಜಯಜಯಕಾರ ಕರ್ ರಹೇ ತೋ ಕೈಸೆ ಹೋ ಸಕ್ತಾ ಹೈ ಆಪ್ ಶೈತಾನ್ ಕೋ ಎಲೆಕ್ಟ್ ಕರ್ಕೆ ಖುದಾ ಸೆ ದುಆ ಕರೇ ತೋ ಕೈಸೆ ನಜಾತ್ ಆ ಸಕ್ತಿ ಹೈ ಆಪ್ಕೋ ಬತಾಯೆಗಿ ಮುಜೆ ಕೈಸೆ ಹೋ ಸಕ್ತಿ ಹೈ ಬೋಲೆ ನಹೀ ಹೋ ಸಕ್ತಾ ಐಸಾ ಖುದಾ ಕೆ ಲಿಯೆ ಪೂರೇ ಕಾನೂನ ಹೈ ಖುರಾನ್ ಹೈ ನಬಿ ಕಾ ಎಕ್ಸಾಂಪಲ್ ಹೈ ಅಚ್ಛೆ ಲೋಗ್ ಹೈ ಮಸಬ್ ಕೆ ನಹೀ ಅಚ್ಛೆ ಲೋಗ್ ಆಪ್ಕೆ ಸಾಥ್ ಹೈ ಇನ್ಶಾ ಅಲ್ಲಾ
हम सब जद्दोजहद करेंगे, आपके साथ खड़ेंगे। आप अपडेट करने के लिए कोई नहीं लगता, मुक्चा है, फिर इंडियन मीडिया बुक है, इनको वॉच कीजिए, आराम से रहिए इंशाल्लाह। मुझे लगता है कि देखो जो हो गया चिड़िया चिक गई केत, आप पछताए होता क्या, कहते ना हो गया। आपकी तबीयत मत खराब कर लो, आपके घर में स्ट्रेस मत लाओ, आपके घर में आपके बीवी बच्चे हैं, मुझे मालूम है आप बहुत बहुत ज़्यादा गम से गुजरे हैं, मगर ऐसा करेंगे तो और आपको साइकोलॉजिकल प्रॉब्लम्स आएंगे। सबसे पहले अल्लाह मालिक है, अल्लाह में मानते ना आप लोग, सल्लल्लाहु अलैहि वसल्लम के आप उम्मा है ना, क्यों डरते हैं? कोई कहीं नहीं जाता, खुदा इंसाफ दिलाता आपको, अगर यहाँ नहीं मिली कचहरी में तो अल्लाह आपके साथ है। आप बिल्कुल फिक्र मत रहे, जो चोर हैं फुटपाथ पे आएंगे कुत्ते बन जाएंगे वो लोग, मैं आपको ये वादा कर रहा हूँ, कुत्ते बनेंगे। ये जो पैसे चुरा के ऐश बड़ी बड़ी कार में घूमते हैं, ये मत ये सब एक भ्रम है, अल्लाह कलाम पाक में बोलता ना, ये एक भ्रम है, ये चोरों की दुनिया है, लेकिन खुदा का इंसाफ और खुदा का उजाला जरूर आएगा और आपको इंसाफ जरूर मिलेगा इंशाल्लाह। ನೀವು ನಿಮ್ಮ ಸಮುದಾಯದಲ್ಲಿ ಜಾಗೃತಿ ಮೂಡಿಸಬೇಕಾಗಿರೋದು ಏನು ಅಂದ್ರೆ, ವರ್ಷಕ್ಕೆ 12% ಅಂದ್ರೆ ತಿಂಗಳಿಗೆ 1% 1,00,000 ಹಾಕಿದ್ರೆ ನಿಮಗೆ ಇಡೀ ವರ್ಷಕ್ಕೆ ಸೇರಿ 10-12% 12,000 ರೂಪಾಯಿಗಿಂತ ಜಾಸ್ತಿ ಬರುವಂತಹ ಯಾವುದೇ ಕಂಪನಿ ಇರಲಿ ಅದು ಮೋಸದ ಕಂಪನಿ ಅಂತ ತಿಳ್ಕೋಬೇಕು. ಇವತ್ತು ಬಹಳ ಜನ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದೀರಾ, ಬಹಳ ಜನ ನೀವು ಅದನ್ನ ಹರಾಮ್ ಅಂದ್ಕೊಂಡು ಬ್ಯಾಂಕಲ್ಲಿ ಬಡ್ಡಿ ಗಿಡದೇ ಇರ್ಬೋದು, ಆದರೆ ಫಿಕ್ಸೆಡ್ ಡಿಪಾಸಿಟಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಎಷ್ಟಿದೆ? 8% 9% ಎಷ್ಟಿದೆ? 8% ಈಗ ನನ್ನಂಥವ್ನ ಇಟ್ಟರೆ ಎಷ್ಟು ಬರುತ್ತೆ? 7% ಅಂದರೆ 1,00,000 ಇಟ್ಟರೆ ತಿಂಗಳಿಗೆ 6,000-7,000 ಬರುತ್ತೆ. ಹಬ್ಬ ಅಂದರೆ 65 ವರ್ಷ ದಾಟಿರುವಂಥವ್ರಿಗೆ 8,000 ಬರುತ್ತೆ. ಇನ್ನೊಂದು ಸ್ವಲ್ಪ ಸೇರಿಸಿ, ಯಾಕೆಂದರೆ ಕೆಲವೊಂದು ಪ್ರೈವೇಟ್ಗಳಲ್ಲಿ ಕೆಲವೊಂದು ಥರದ ಲಾಭ ಹಂಚಿಕೆ ಮಾಡ್ಕೊಳ್ಳೋಂಥ ಅವಕಾಶ ಇರುತ್ತೆ, ಬಿಸ್ನೆಸ್ ಚೆನ್ನಾಗಾಗಬಹುದು. ಹಾಗಾಗಿ 12%ಗಿಂತ ಜಾಸ್ತಿ ಯಾವನಾದರೂ ಹೇಳ್ತಾ ಇದ್ದಾನೆ ಅಂದರೆ ಅವನು ನಂಬರ್ 1 ದಗಾಕೋರ, ಜನರಿಗೆ ಮೋಸ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ ಅಂತ. ಯಾಕೆ ನಮ್ಮಂಥವರೆಲ್ಲ ಯಾಕೆ ಹಾಕಿಲ್ಲ? ಬಹಳ ಜನ ಯಾಕೆ ಹಾಕಿಲ್ಲ ಗೊತ್ತು ನಮಗೆ. ಇದು 12-15% ದಾಟ್ತು ಅಂದರೆ ಅವನು ಈಗ ಇನ್ವೆಸ್ಟ್ಮೆಂಟ್ ತಗೊಳ್ತಾನೆ, ಹೊಸದಾಗಿ ಯಾರ್ಯಾರು ಬರ್ತಾರೋ ಅವರಿಂದ ತಗೊಂಡು ಹಳಬರು ಕೊಡ್ತಾ ಇರ್ತಾನೆ. ಹೊಸಬರಿಂದ ತಗೊಳ್ಳೋದು ಹಳಬರು ಕೊಡೋದು, ಹೊಸಬರಿಂದ ತಗೊಳ್ಳೋದು ಹಳಬರು ಕೊಡೋದು, ಹಳಬರು ಹೋಗ್ಬಿಟ್ಟು ಊರೆಲ್ಲ ಡಂಗೂರ ಸಾರ್ತಾರೆ, ಮತ್ತೆ ಇನ್ನೊಂದಷ್ಟು ಜನ ಬಂದು ಒಂದೇ ಸಲಕ್ಕೆ ಹಾಕ್ಬಿಡ್ತಾರೆ, ಕೊನೆಗೆ ಯಾರೋ ಒಂದಷ್ಟು ಜನ ಕಷ್ಟ ಆಯಿತು ಅಂತ ತಗೊಳ್ಳೋಕೆ ಶುರು ಮಾಡ್ತಾರೆ, ಅಲ್ಲಿ ನೋಡಿದ್ರೆ ದುಡ್ಡೇ ಇಲ್ಲ. ಕೊನೆಗೆ ಇಷ್ಟೇ ಆಗೋದು ಪಿರಮಿಡ್ ಸ್ಕೀಮ್ ಅದು. ಹೊಸ ಬಕರಗಳು ಸಿಕ್ಕಿದ್ರೆ ಹಳೆ ಬಕರಗಳು ಹೋಯ್ತು, ಹೊಸ ಬಕರಗಳು ಸಿಕ್ಕೋದು ನಿಲ್ತು ಅಥವಾ ಹಳೆ ಬಕರಗಳು ಜಾಸ್ತಿ ಕೇಳಿದ್ರು ಅಂದರೆ ಅವನ ಹತ್ರ ದುಡ್ಡಿಲ್ಲ. ಹಾಗಾಗಿ ಇವತ್ತು ಇದಕ್ಕೆಲ್ಲ ಕಾರಣ ಆಗಿದ್ದೇನು ಅಂದರೆ, ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಮುಸಲ್ಮಾನ್ ಸಮುದಾಯಕ್ಕೆ ಆಗಿರುವಂಥ ಮೋಸಕ್ಕೆ ಬಹಳ ಜನ ಇವತ್ತಿರುವಂತಹ ಮುಸಲ್ಮಾನ ನಾಯಕರೇ ಅವರೆಲ್ಲ ಇಲ್ಲಿನ MLAಗಳು ಮಿನಿಸ್ಟ್ರ್ಗಳೇ ಹೋಗಿ ಇದೇ IMA ಮನ್ಸೂರ್ ಖಾನ್ ಹತ್ರ, ಫರೀದ್ ಅಹಮದ್ ಹತ್ರ, ಇನ್ನೊಬ್ಬರ ಹತ್ರ ದುಡ್ಡು ತಗೊಂಡು ಲಂಚ ತಗೊಂಡು ಅಥವಾ ಅವನಿಗೆ ರಕ್ಷಣೆ ಕೊಟ್ಟು ನೀನು ಇವ್ರನ್ನ ಬಕರ ಮಾಡ್ತಾ ಹೋಗು, ಅದರಲ್ಲಿ ಅವ್ರನ್ನೇನು ಬಕರ ಮಾಡ್ತೇವೆ, ಒಂದೊಂದು ಬಕರನ ನನಗೆ ಆವಾಗ ಆವಾಗ ತಿನ್ನೋದಕ್ಕೆ ಕೊಡು ಅಂತ ಕೇಳಿದಂತಹ ರಾಕ್ಷಸರು ಅವರು. 22 ಸಾಲ ಮೈ ಕಾಮ್ ಕ್ಯಾ ನ್ಯಾಷನಲ್ ಜಾಗ್ರಫಿಕ್ ಚಾನಲ್ ಮೇ ಆರ್ ಮೈ ಆಲ್ ಇಂಡಿಯಾ ಹೆಡ್ ಥಾ ಸೀನಿಯರ್ ವೈಸ್ ಪ್ರೆಸಿಡೆಂಟ್. 2016 ಮೈ ರಿಸೈನ್ ಕ್ಯಾ ಕ್ಯೂಕಿ ಮೇರಿ ಟ್ರಾನ್ಸ್ಫರ್ ಹೋಗಿ ತಿ ಹಾಂಗ್ಕಾಂಗ್ ಆರ್ ಮೈ ನೀ ಜಾನಾ ಚಾಹತಾ ಥಾ ವಹಾಂ ಪರ್ ಕ್ಯೂಕಿ ಮೇರಿ ಪೂರಿ ಪೂರಿ ಫ್ಯಾಮಿಲಿ ಯಹಾಂ ಸೆಟ್ ಥಿ. ತೋ ರಿಸೈನ್ ಕರ್ನೆ ಕೆ ಬಾದ್ ಮೈ ಅಪ್ನಾ ಪ್ರೊಡಕ್ಷನ್ ಹೌಸ್ ಶುರು ಕಿಯಾ ಕಿ ಕ್ಯೂಕಿ ಜಬ್ ಮೈ ನ್ಯಾಷನಲ್ ಜಾಗ್ರಫಿಕ್ ಮೇ ಥಾ ಆರ್ ಮೈ ಅಪ್ನೆ ಲೋಗೋ ಕೋ ದೇಖ್ತಾ ಥಾ ತೋ ಮೈ ಸೋಚ್ತಾ ಥಾ ಕೋಯಿ ಐಸಾ ಚಾನಲ್ ಹೋನಾ ಚಾಹಿಯೇ ಜೊ ಅಪ್ನೆ ಲೋಗೋ ಕಿ ಬಾತೋ ಕೋ ಸಾಮ್ನೆ ಲಾ ಸಕೆ. उसी इरादे से मैं ये शुरू किया. इत्तेफाक से ऐसा हुआ कि एक पोंजी स्कीम का पूरा सिनारियो आ गया और उस वक्त मैं इस इशू को लेके सामने आया. अब देखिए बात यह है कि पहले क्या होता था, आज से 5-6 साल पहले रिपोर्टर मार्केट में घूमते थे और रिपोर्टिंग करके लाकर न्यूज़ रूम में देते थे और वहाँ से न्यूज़ पब्लिश होता था. लेकिन जब से नई गवर्नमेंट आई है ये सिनारियो ख़त्म हो गया है. अब एक बंदा कोट और टाई पहनता है न्यूज़ रूम में, वो अपनी सोच आपके दिमाग में डालता है, वो ओरिजिनल न्यूज़ होता नहीं है. तो इसलिए पूरे मीडिया पे कंट्रोल किया जा सकता है. आप जो आपकी जो आवाज़ है वो न्यूज़ रूम तक आती है लेकिन फिर पब्लिक में नहीं आता है. इन सब चीज़ों को देख के मैंने इंडियन मीडिया बुक को सामने लाया है. अब बात यह है कि इसकी आवाज़ आपको दूर तक पहुंचानी है. मेरी कोशिश यही है. अब मैं बोलेंगे आप पॉलिटिकल को लेके आते हैं. पॉलिटिकल लोगों को मैं इसलिए लेके आते हैं कि इसका प्रेशर जब बिल्डअप होता है तो गवर्नमेंट के ऊपर प्रेशर होता है. डेफिनेटली अगर मैं शरियार खान को लेके आऊँ, रवि कृष्णा रेड्डी को लेके आऊँ, किसी और को ताहिर भाई को लेके आता हूँ, इसका मतलब नहीं है उनके आने से आपका काम तुरंत हो जाएगा. उनके आने से होता है कि प्रेशर बिल्डअप होता है.
जिसके जरिए से इसका फ़ायदा नरेंद्र भाई उठाते हैं कोर्ट में, इनके तरफ से हमारे पास मैसेज आते हैं, हम उसको कंपाइल करके आप तक, आपसे ये रिक्वेस्ट है मेरी कि मेरे चैनल को दूर तक पहुंचाइए, ये आपकी आवाज़ है, नहीं तो मेरी कोशिश बेकार हो जाएगी अगर लोगों तक नहीं पहुंचता है। और दूसरी बात ये है, आप लोग में बहुत सारे टैलेंटेड लोग हैं, अगर आप रिपोर्टिंग करना चाहते हैं, आपके पास कोई न्यूज़ है, आप हमारे तक भेजिए, क्योंकि जो मेन मीडिया है इस चीज़ को दबा रही है, ओरिजिनल बात सामने नहीं आ रहा है। तो जो भी अभी कहें, मैं सुबह किसी से मिला था, बहुत अच्छे एजुकेटेड हैं, बाहर काम कर चुके हैं, उन्होंने कहा है कि मैं आके आपसे मिलूंगा और आपके साथ काम करूंगा। जो भी इंडियन मीडिया बुक के साथ जुड़ना चाहता है आप आके हमारे साथ जुड़ सकते हैं। आज से हम लोग IMB का, इंडियन मीडिया बुक का कन्नड़ा चैनल लॉन्च कर रहे हैं, उसके साथ हमारे साथ काम कर रहे हैं रिजवान असद साहब जो हैं यहाँ पे, वो उसको लीड करेंगे, और हमारे दो साथी पीछे बैठे हैं वो जाकिर भाई हैं और कैफ भाई हैं, ये लोग IMB कन्नड़ा चैनल को स्टार्ट कर रहे हैं। इंशाल्लाह उसको आप लोग शेयर कीजिए, तो यहाँ जितनी भी बातें कन्नड़ा में हुई हैं वो पब्लिश होगा आज शाम तक इंशाल्लाह उस चैनल पे। तो आज से इंशाल्लाह IMB कन्नड़ा भी स्टार्ट है, अगले 2-3 महीना के बाद इंडियन मीडिया इंग्लिश में भी आ रहा है। तो आप लोग से दरख्वास्त है, जो भी मैसेज है आप हम तक पहुंचाइए, ईमानदारी से हम लोग आपका सपोर्ट करते रहेंगे, और ये वादा है कि जब तक आपका काम नहीं ख़त्म होता है हम आपकी आवाज़ उठाते रहेंगे। बहुत लोग BUDS बोल रहे हैं, BUDS के ऊपर मैं थोड़ा लिख के आया हूँ, KPID और PCMC पुराना एक्ट है, उसके बारे में ज़्यादा की ज़रूरत नहीं थी, लेकिन BUDS बहुत लोगों में बहुत सारा कन्फ्यूजन क्रिएट किया है, इसके लिए बता रहा हूँ। फर्स्ट ऑफ ऑल BUDS इन्नो स्टार्ट आगेला अंदर BUDS एक्ट केम एज एन ऑर्डिनेंस बोला तो एक्चुअली इट केम, वो बंगाल में शारदा घोटाला में एक दो पॉलिटिकली ममता बनर्जी के साथ लोग थे, उनको पकड़ने के लिए उसके पहले से ही चल रहा था, लेकिन हरीडली जल्द से जल्दबाजी में एक्ट लाया गया एज एन ऑर्डिनेंस, लोकसभा ने पास किया था, राज्यसभा में इनका बहुमत नहीं था, ऑर्डिनेंस आया, इट वॉज सपोज टू बी इन्फोर्स फ्रॉम 21 फरवरी 2019, मतलब 21 फरवरी 2019 के पहले जो भी वायलेशंस हुए वो बड्स के तहत नहीं आ सकते, समझ रहे हैं आप लोग, 21 फरवरी के पहले जितना भी कांड हुआ है, जितनी भी गलतियाँ हुई हैं, वो सब बड्स में नहीं आ सकते हैं, उसका तोड़ है कन्फ्यूजन के लिए, लेकिन वो बाद में बताऊंगा, वो नहीं आ सकते हैं। इसका मतलब है IMA और दो चार बाद में उसके जो आए हेमिल समथिंग लाइक दैट, वो सब ये आए और बहुत सारी कंपनियां आएंगी। सबसे पहले मैं शुक्र गुज़ार हूँ अल्लाह ताला का कि आज इसमें मौका मिला है हम लोगों को बैठ कर एक फिक्र और एक सोच में बैठे हैं, और उसके बाद सबसे पहले हम मुसलमान लोग नरेंद्र भाई और रवि कृष्ण का शुक्रगुजार करना है कि उन्होंने हमारे वास्ते आके लड़ रहे हैं। कोई मुसलमान लीडर नहीं आया, कोई मुसलमान इदारा नहीं आया, कोई मुसलमान नहीं आया, इंडिया मीडिया, मैं, हमारे दोस्त, मेरे साथी जाकिर कैफ, हम आए, हम एक्सपोज किए, और हम सबसे पहले मैं सलाम करता हूँ सर, कृष्णा सर और नरेंद्र भाई को, कि उन्होंने IMA नहीं, दूसरे जितने भी एम्बिडेंट हो, इंजाज हो, आला हो, उनकी फिक्र लेकर हमारे वास्ते वो कोर्ट में गए हैं, लड़ रहे हैं, और ये सोच के लड़ रहे हैं कि जो ने जिसने धोखा दिया है, चलो मुसलमान का हक दिलाएंगे जो भी आने वाला है। तो इसके लिए आई एम वेरी थैंकफुल टू यू सर। और इंडिया मीडिया, हम लगातार June 8 की रात से जब मंसूर भागा और जो शाहरुख खान और सलमान खान से बेहतरीन एक्टिंग करके जो उसने ऑडियो रिलीज़ किया था, वो दिन से लेकर हम आज तक कर रहे हैं, और इंशाल्लाह सच्चाई के साथ हम रहेंगे। और हमेशा मैं भी एक इन्वेस्टर हूँ, मुझे भी धोखा हुआ है, और मुझे मालूम है क्या कितने लोग में कितना तकलीफ़ हो रही है, क्या परेशानी हो रही है, अल्लाह ताला हमको अच्छा रखा है, लेकिन मैंने देखा हूँ 50,000 1,00,000 जो इन्वेस्टर्स हैं उनको जो तकलीफ़ हो रही है, अल्लाह ताला उन सब इन्वेस्टर्स को मदद करें और उनकी दुआएं कबूल करें।